ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಶಾದಿ ಮಾಲ್ ಆವರಣದಲ್ಲಿ ಮಾನ್ವಿ ಸಿರ್ವಾರ್ ಬ್ಲಾಕ್ ಸಮಿತಿ ಆಯೋಜಿಸಿದ್ದ ಪಕ್ಷದ ಕಾರ್ಯಕರ್ತರ ಸಭೆ ಮತ್ತು ಸೇರ್ಪಡೆ ಕಾರ್ಯಕ್ರಮ ಉದ್ಘಾಟನೆ ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಿಧಾನ ಪರಿಷತ್ತಿನ ಸದಸ್ಯ ಮತ್ತು ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜು, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸಂಘಟನಾ ಶಕ್ತಿಯನ್ನು ಮೈಗೂಡಿಸಿಕೊಂಡರೆ ಅಂತ ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನ ಖಂಡಿತವಾಗಿ ಸಿಗಲಿದೆ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ಹಾಲಿ ಸಂಸದ ಬಿವಿ ನಾಯಕ್ ಅವರಿಗೆ ಮಾನವಿ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತಗಳನ್ನು ಲಭಿಸಿವೆ ಎಂದು ಹೇಳಿದರು. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದೊಡ್ಡಬಸಪ್ಪಗೌಡ ಭೋಗಾವತಿ, ವೈಶರಣಯ್ಯ ನಾಯಕ್, ಗುಡದಿನ್ನಿ ಬ್ರಿಜೇಶ್ ಪಟೇಲ್, ನರಸಿಂಹ ನಾಯಕ್ ಸೇರಿದಂತೆ ಮತ್ತು ನೂರಾರು ಬೆಂಬಲಿಗರು ಬಿಜೆಪಿನ ತೊರೆದು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿರುವುದರಿಂದ ಪಕ್ಷಕ್ಕೆ ದೊಡ್ಡ ಬಹುದೊಡ್ಡ ಶಕ್ತಿ ಬಂದಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿವಿ ನಾಯಕರು ಜಯಗಳಿಸುವುದು ಶತಸಿದ್ಧ ಎಂದರು. 2014 ದೇಶದ ಜನತೆಗೆ ಬರೀ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಅವರು ಯಾವುದೇ ಭರವಸೆಗಳನ್ನು ಈಡೇರಿಸಿಲ್ಲ ಎಂದು ಟೀಕಿಸಿದರು. ಎಲ್ಲ ಜಿಲ್ಲಾ ಅಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ಮಹಿಳಾ ಸದಸ್ಯರೇ ಮತ್ತು ತಾಯಿಂದರೇ, ಚುನಾವಣೆ ಮುಗಿದ ನಂತರ ನಾವು ಅನೇಕ ಬಾರಿ ದೊಡ್ಡಬಸಪ್ಪಗೌಡರು, ನಾವು ಮತ್ತು ನಮ್ಮ ಸ್ನೇಹಿತರು ಶರಣವರು ಮತ್ತು ನಮ್ಮ ಸಿರಿವಾರದ ನಮ್ಮ ಶಿವಾನಂದವರು, ಅಸ್ಲಾಂ ಪಾಸ್ ಅವರು, ಸುಖಪ್ರಸಾದರವರು ಎಲ್ಲರೂ ಮಾತನಾಡಿ ಬಿಜೇಶ್ ಪಟೇಲ್ ಜೊತೆಯಲ್ಲಿ ಮತ್ತು ಅವರ ಸಂಘಟನೆ ಜೊತೆಯಲ್ಲಿ ಕಳೆದ 5-6 ತಿಂಗಳನ್ನು ಅನೇಕ ಸಂದರ್ಭಗಳಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾತುಕತೆ ನಡೆದಿತ್ತು. ಅವ್ರು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಸಮಾವೇಶ ಮಾಡಿ ಶ್ರೀಮಾನ್ ಸಿದ್ದರಾಮಯ್ಯ ಅವರು, ದಿನೇಶ್ ಗುಂಡೂರಾವ್ರು, ಸಿಎಂ ಎಫ್ಎಂ ಅವರು ಬಂದಾಗ ಮಾಡಬೇಕು ಅಂತ ನಾವು ಅವ್ರಿಗೆ ಬೇಡಿಕೆ ಇಟ್ಟಿವಿ. ಆದರೆ ನಮಗೆ ಜಿಲ್ಲಾ ಮಟ್ಟದಲ್ಲಿ ಲೋಕಸಭಾ ಚುನಾವಣೆಗೆ ಕರ್ನಾಟಕ ಜನತಾ ಪಕ್ಷ ಸಕಲ ಸಿದ್ಧತೆ ನಡೆಸಿದ್ದು ರಾಜ್ಯದ 28 ಕ್ಷೇತ್ರದಲ್ಲಿಯೂ ಚುನಾವಣೆಗೆ ಸ್ಪರ್ಧಿಸಲಿದ್ದೇವೆ ಎಂದು ಕೆಜೆಪಿ ಸಂಸ್ಥಾಪಕ ಅಧ್ಯಕ್ಷ ಪದ್ಮನಾಭ್ ಪ್ರಸನ್ನ ಕುಮಾರ್ ಹೇಳಿದರು. ಬೆಳಗಾವಿ ನಗರದ ಕೆಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಗೆ ಜನವರಿಯಿಂದಲೇ ಬಸವ ಕಲ್ಯಾಣದಿಂದ ಪ್ರಚಾರ ಪ್ರಾರಂಭಿಸಿದ್ದು, ಈಗಾಗಲೇ 25 ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಬೆಳಗಾವಿ, ಬಾಗಲಕೋಟೆ ಹಾಗೂ ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಹುಡುಕಲಾಗುತ್ತಿದೆ. 20 ಮೊದಲ ಪಟ್ಟಿ ಬಿಡುಗಡೆ ಮಾಡಲಾಗುತ್ತಿದ್ದು, 23 ಅಂತಿಮ ಪಟ್ಟಿ ಬಿಡುಗಡೆ ಮಾಡಲಿದ್ದೇವೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಮುಕ್ತ ರಾಜ್ಯ ನಿರ್ಮಾಣದ ಉದ್ದೇಶವನ್ನಿಟ್ಟುಕೊಂಡು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು, ರಾಜ್ಯದಲ್ಲಿ 6-8 ಸೀಟು ಗೆಲ್ಲುವ ವಿಶ್ವಾಸವಿದೆ ಎಂದರು. ಈ ಸಂದರ್ಭದಲ್ಲಿ ಶಿವಾನಂದ ಹಿರಟ್ಟಿ, ಮದನ್ ಪಾಟೀಲ್, ಅತುಲ್ ಹೊನ್ನಾಳ್ಕರ್, ಸಾಗರ್ ದಿವಟಗಿ, ಸುನಿಲ್ ದಿವಟಗಿ, ನೀತಾ ಗಾವಡೆ, ದೊಡ್ಡಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಲೋಕಸಭಾ ಚುನಾವಣೆ ಇಲ್ಲ ಇಲ್ಲ, ನಾವು ನೋಡಿ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏನು ಇವರು ಸೈಡ್ ಲೈನ್ ಮಾಡಿದ್ದಾರೆ ಅದನ್ನು ಇಶ್ಯೂ ಮಾಡಿಕೊಂಡು ಪತ್ರಿಕಾಗೋಷ್ಠಿಯನ್ನು ನಾವಿವತ್ತು ಕುರಿತಾಗಿ ಕರೆದಿದ್ದೇವೆ. ಈಗಾಗಲೇ 1/1/2019 ಜನವರಿ 1 ತಾರೀಕಿನಿಂದ ಬಸವ ಕಲ್ಯಾಣದಿಂದ ಕರ್ನಾಟಕ ಜನತಾ ಪಕ್ಷದ 2019 ಲೋಕಸಭಾ ಚುನಾವಣೆಯ ಪ್ರಚಾರವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ 25 ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿಗಳು ನಾವೀಗಾಗಲೇ ಪಟ್ಟಿ ಮಾಡಿದ್ದೇವೆ. ಘೋಷಣೆಯಲ್ಲಷ್ಟೇ ಬಾಕಿ ಇದೆ. ಇನ್ನು 3 ಬಾಗಲಕೋಟೆ, ಬೆಳಗಾಂ ಮತ್ತು ಚಿಕ್ಕೋಡಿ ಈ ಒಂದು ಭಾಗದ ಒಂದು ಟಿಕೆಟ್ ಮಾತ್ರ ಇನ್ನು ಹಂಚಿಕೆ ಆಗಿದೆ, ಹಾಗೆ ಬಾಕಿ ಇದೆ. ಮುಖ್ಯವಾಗಿ ಇವತ್ತು ನಮ್ಮ ಕರ್ನಾಟಕ ಜನತಾ ಪಕ್ಷದ ಬೆಳಗಾಂ ಜಿಲ್ಲಾಧ್ಯಕ್ಷರನ್ನಾಗಿ ಶಿವಾನಂದ ಹಿರಟ್ಟಿ ಅಂಥೇಳಿ ನನ್ನ ಪಕ್ಕ ಕೂತಿದ್ದಾರೆ. ಅವ್ರನ್ನ ಹೊಸದಾಗಿ ನೇಮಕ ಮಾಡಿದ್ದೀವಿ. MLA ಚುನಾವಣೆ ನಂತರ ಎಲ್ಲ ಹಳೆ ಟೀಮ್ನ ಬರ್ಖಾಸ್ತು ಮಾಡಿ ಹೊಸ ಟೀಮನ್ನು ನಾವು ಸ್ಥಾಪನೆ ಮಾಡಿದ್ವಿ. ಮುಖ್ಯವಾಗಿ ಇದೇ ತಿಂಗಳ 20 ತಾರೀಕು ನಾವು ಮೊದಲ ಪಟ್ಟಿಯನ್ನು ಬೆಂಗಳೂರಿನ ಬಿಡುಗಡೆ ಮಾಡ್ತಾ ಇದ್ದೇವೆ.
ನಂತರ 22 ಅಥವಾ 23 ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡ್ತೇವೆ. ಈ ಭಾಗದಲ್ಲಿ ಈಗಾಗಲೇ ನಮ್ಮ ಜೊತೆ ನಿರಂತರವಾಗಿ ಒಂದು 4-5 ಜನ ಸಂಪರ್ಕದಲ್ಲಿದ್ದಾರೆ. ನಾವು ಎಲ್ಲ ಟಿಕೆಟ್ ಅನೌನ್ಸ್ ಆದ ನಂತರ, ಎಲ್ಲ ಪಕ್ಷದ ಅಭ್ಯರ್ಥಿಗಳ ಅನೌನ್ಸ್ ಆದ ನಂತರ ನಮ್ಮ ಒಂದು ಟಿಕೆಟನ್ನು ಅನೌನ್ಸ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಜನವರಿ 1 ಅಭಿಯಾನವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ನಾನು ಒಂದು ಮಾತನ್ನು ಸ್ಪಷ್ಟ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಶ್ರೀ ವೀರಭದ್ರೇಶ್ವರ 14ನೆಯ ಜಾತ್ರೆಯ ಅಂಗವಾಗಿ 7 ದಿನಗಳ ಕಾಲ ಸಪ್ತಾಹ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಲಾಯಿತು. ಈ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಹೌದು, ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಚಾಂಬೋಳು ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ 14ನೇ ಜಾತ್ರೆಯ ಅಂಗವಾಗಿ ಇಡೀ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದ ಎಂಬುದನ್ನು ಬಿಟ್ಟು ಗ್ರಾಮದಲ್ಲಿ ಏಳಿಗೆಗಾಗಿ ಬರುವುದು, ದಿನಗಳಲ್ಲಿ ಒಳ್ಳೆಯ ಮಳೆ ಬೆಳೆಗಾಗಿ ದೇವರ ಮೊರೆ ಹೋದ ಗ್ರಾಮಸ್ಥರು 7 ದಿನಗಳ ಕಾಲ ಸತತವಾಗಿ ದೇವರಲ್ಲಿ ಭಕ್ತಿ ಪ್ರಾರ್ಥನೆ ಭಜನೆ ಮಾಡುವ ಮೂಲಕ ಜಾತ್ರೆ ಕಾರ್ಯವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಚಾಂಬೋಳು ಗ್ರಾಮದಲ್ಲಿ ಸಪ್ತಾಹ ಕಾರ್ಯಕ್ರಮ, ಕೊನೆಯ ದಿನ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗ್ಗೆ ರುದ್ರಾಭಿಷೇಕ, ಪಲ್ಲಕ್ಕಿ ಉತ್ಸವ ಹಾಗೂ ಕೋಲಾಟ ಸೇರಿದಂತೆ ಹಲವು ಕಾರ್ಯಕ್ರಮವನ್ನು ನೆರವೇರಿಸಿದರು. ಸಾಯಂಕಾಲ ಭಜನೆ. ಈ ಜಾತ್ರೆಯಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಶ್ರೀ ವೀರಭದ್ರೇಶ್ವರ ದರ್ಶನ ಪಡೆಯುವ ಮೂಲಕ ದೇವರ ಪಾತ್ರಕ್ಕೆ ಕಾರಣರಾದರು. ಒಟ್ಟಿನಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡ ದೇವಾಲಯ ಭೇಟಿ ನೀಡಿ 7 ಲಕ್ಷ ರೂಪಾಯಿ ಹಣವನ್ನ ನೀಡಿದರು. ಹೀಗೆ ದೇವಸ್ಥಾನಕ್ಕೆ ಅಭಿವೃದ್ಧಿಯಾಗುತ್ತಿದೆ ಎಂದು ಭಕ್ತರು ತಮ್ಮ ಅಭಿಪ್ರಾಯ ತಿಳಿಸಿದ್ದರು. ಗ್ರಾಮದಾಗ ಸ್ಥಾನ ಮಟ್ಟದಲ್ಲಿ ಪ್ರತಿ ವರ್ಷವೂ ಕೂಡ ವೀರಭದ್ರೇಶ್ವರ ಯಾತ್ರಾ ಮಹೋತ್ಸವ, ಈ ಯಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಭಕ್ತರು ಸಮೂಹದಿಂದ ಸೇವನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂದ್ರೆ ಆ ವೀರಭದ್ರೇಶ್ವರ ಈ ನಮ್ಮ ಚಾಂಬೋಳು ಗ್ರಾಮಕ್ಕೆ ಅಷ್ಟೇ ಅಲ್ಲ, ಎಲ್ಲ ಗ್ರಾಮದವರು ಇವತ್ತು ಬಂದು ಸೇವೆಯನ್ನು ಮಾಡ್ತಾರೆ. ಬಂದ ಬಳಿಕ ಇದು ಭಾಳ ಸಂತೋಷವಾಗಿರ್ತಕ್ಕಂಥದ್ದು. ಅದಕ್ಕೆ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಎಲ್ಲ ನಮ್ಮ ಸುಕೃತೀರ್ಥದವರು ಎಲ್ಲ ಭಕ್ತರು ಬಂದು ಏನಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿರುವ ಜೇವರ್ಗಿ ಪಟ್ಟಣದ ಜನತೆ ನೀರನ್ನು ಹಣ ನೀಡಿ ತೆಗೆದುಕೊಳ್ಳುತ್ತಿರುವುದು ತುಂಬಾ ಖೇದನೀಯ ವಿಚಾರವಾಗಿದೆ. ಜೇವರ್ಗಿಯ 17 ಜನ ಪುರಸಭೆ ಸದಸ್ಯರು ಸೇರಿಕೊಂಡು ಬಿಜೆಪಿಯ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಬೇಸಿಗೆ ಕಾಲದಲ್ಲಿ ಜೇವರ್ಗಿ ಪಟ್ಟಣದ ಕುಡಿಯುವ ನೀರಿಗಾಗಿ ಆಗುವ ಸಮಸ್ಯೆಗಳ ಕುರಿತು ಅರಿತು ಪುರಸಭೆ ಪಟ್ಟಣದ ಸದಸ್ಯರಾದ ನಾವುಗಳು 2 ಬಾರಿ ತಹಸೀಲ್ದಾರ್ ಅವರಿಗೆ, 2 ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಪಟ್ಟಣದ ಜನತೆ ನೀರಿನ ಸಮಸ್ಯೆಯಿಂದ ಮುಕ್ತರಾಗಿಲ್ಲ. ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನಸಾಮಾನ್ಯರು ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿಗಾಗಿ ಜನರನ್ನ ಪರಿತಪಿಸುವಂತೆ ಮಾಡಿ ಸರ್ಕಾರದ ಹಣವನ್ನ ಕೊಳ್ಳೆ ಹೊಡೆಯುವ ಯೋಜನೆಯ ಪುರಸಭೆ ಅಧಿಕಾರಿಗಳು ಆಗಿದ್ದಾರೆ. ಹಾಗೆ ಬೋರ್ವೆಲ್ಗಳ ರಿಪೇರಿಗೆ ಸರಿಯಾದ ಸಾಮಗ್ರಿಗಳು ಪಟ್ಟಣ ಪಂಚಾಯತ್ನಲ್ಲಿ ಇಲ್ಲ. ನೀತಿ ಸಂಹಿತೆ ಜಾರಿಯಾಗಿದ್ರೂ ಕೂಡ ನಾವು ಧರಣಿ ಸತ್ಯಾಗ್ರಹ ಮಾಡುತ್ತೇವೆಂದು ಜೇವರ್ಗಿ ಪಟ್ಟಣದ ಜನತೆಗೆ ನೀರು ಕೊಡಿಸಿ ತೀರುತ್ತೇವೆ. ಅಧಿಕಾರಿಗಳಿಗೆ ಕೇವಲ 2 ದಿನದ ಗಡುವು ನೀಡಿದ್ದೇವೆ. ಅಷ್ಟರಲ್ಲಿ ಪಟ್ಟಣದ ಜನತೆ ನೀರಿನ ಸುಸಜ್ಜಿತ ವ್ಯವಸ್ಥೆ ಮಾಡಿದರೆ ಸರಿ, ಇಲ್ಲವಾದಲ್ಲಿ ಧರಣಿ ಸತ್ಯಾಗ್ರಹವನ್ನ ಮಾಡುವುದು ಖಚಿತ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಬಿಜೆಪಿ 17 ಜನ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಹೋಗಿ ಸರ್, ಈ ಥರ ಸಮಸ್ಯೆ ಇದೆ ಜೋರಿಗೆ, ಮುಂದೆ ಬರೋದ್ರಿಂದ ಭಾಳ ತೊಂದರೆ ಅನಿಸ್ಬೇಕಂತ ನೀವೆಲ್ಲ ಅಧಿಕಾರಿಗಳು ಎಲ್ಲರೂ ಕಲಿತು ನೀರಿನ ಜೋರಿಗೆ ಪರಿಹಾರ ಮಾಡೋದು ಕೇಳ್ಕೊಂಡ್ರಿ. ಬಟ್ ಇವತ್ತಿನ ತನಕನೂ ಅವರು ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಎಷ್ಟಿದೆ ಅಂದರೆ ಜೋರಿ ತರಕದಲ್ಲಿ ಈ ಸದ್ಯ ಜೋರಿ ತರದಲ್ಲಿ ಕುಡಿಯುವ ನೀರಿನ ಆಹಾಕಾರ ಸಾಕಷ್ಟು ಇದೆ. 8 ದಿನಕ್ಕೊಮ್ಮೆ ನೀರು ಬಿಡುವಂಥ ಆಹಾಕಾರ ಇದೆ. ಕೇಳಿದ್ರೆ ಇನ್ನೂ ಅವರ ಇದ್ದ ಬಜೆಟ್ ಯೂಸ್ ಮಾಡ್ಕೊಳ್ಳೋಕ್ಕೂ ತಯಾರಿಲ್ಲ, ಜನರಿಗೆ ಸಮಸ್ಯೆ ಪರಿಹಾರ ಮಾಡ್ಲಕ್ಕೂ ಸಾಧ್ಯ ಇಲ್ಲ. ಈಗ ಆ ಥರ ಆಗುತ್ತಿದೆ. ನಾವು ಇದನ್ನೆಲ್ಲ ಖಂಡಿಸಿ ಏನದ, ಈ 2 ದಿನಗಳಲ್ಲಿ ನಾವು ಬರೋ 2 ದಿನಗಳಲ್ಲಿ ನಾವು ಒಂದು ವೇಳೆ ಉಡಾಪ್ ಕಂಡಕ್ಟ್ ಇದ್ದರೂ ನಾವು ಜೈಲಿಗೆ ಹೋದರೂ ಪರವಾಗಿಲ್ಲ, ನಾವು ರೋಡಿಗಳಂಥ ಸಂದರ್ಭದಲ್ಲಿ ಇಡೀ ನಾವೆಲ್ಲ 11 ಮಂದಿ ಸದಸ್ಯರು ಹಾಗೂ ನಮ್ಮ ಕಾರ್ಯಕರ್ತರೊಂದಿಗೆ ನಾವು ಜೇವರಿಗೆ ರಸ್ತೆ ತರೋಕ್ಕೆ ಬಂದು ಮಾಡೋದು ಶತಸಿದ್ಧ ಅಂತ ನಾವು ಹೇಳಿ ಒಂದು ವೇಳೆ ಜೇವರಿ ತಾಲೂಕಿನ ನೀರು ಬರುವ ತರಕ ನಾವು ಹೇಳೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಎಷ್ಟು ದಿನ ಗಡುವು ಕೊಟ್ಟಿದ್ದೀರಾ? 2 ದಿವಸ ನಾವು ಗಡುವು ಕೊಡ್ತೀವಿ. ತಾಲೂಕು ಆಫೀಸರ್ಗಳು ಎಷ್ಟು ದಿನ ಗಡುವು ಕೊಡ್ತೀರಾ? ನಾವು 2 ದಿನ ಗಡುವು ಕೊಡ್ತೀವಿ. ಸೊ 2 ದಿನ ಗಡುವು ಕೊಡ್ತೀವಿ. 2 ದಿನ ಗಡುವು ಕೊಡ್ತಾ ಇದ್ರೆ ನಾವು ಪ್ರತಿಭಟನೆ ಮಾಡೋ ಪ್ರತಿಭಟನೆ 100% ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಜೇವರಿಗೆ ಜನತೆ ಕುಡಿಯೋ ನೀರಿಗೆ.